ನನ್ನ ಮುಖಕ್ಕೆ ಮಸಿ ಬಳದು ಬಿಟ್ಟಿಯಲ್ಲ, ನಿನ್ನಂತ ಸಮಯ ಸಾಧಕಿನ ನನ್ನ ಜೀವನದಲ್ಲೇ ನೋಡಿಲ್ಲ ಕಣೆ. ಆಹಾಹಾ, ಎಂತ ಸಾಮರ್ಥ್ಯ ಇರಬೇಕು ಕಣೆ. ಅವತ್ತು ನನ್ನ ಮಗನ ಬಾಯಿಂದನೇ ವಿಷಯ ಹೇಳಿಸಿ ನಾನು ಕೋಪ ಮಾಡ್ಕೊಳ್ಳೋ ಹಾಗೆ ಮಾಡಿ, ಆಮೇಲೆ ನೀನೇ ಬಂದು ಮಾತಾಡಿ ನನಗೆ ಸಮಾಧಾನ ಮಾಡೋ ಹಾಗೆ ನಾಟಕ ಮಾಡಿ, ಅತ್ತೆ ನಿಮ್ಮ ಹೆಸರು ಇಡ್ತೀವಿ ಕಂಪನಿಗೆ ಅಂತ ಹೇಳಿ, ಅಯ್ಯೋ ಏನ್ ಚೆನ್ನಾಗಿ ಆಕ್ಟ್ ಮಾಡ್ಬಿಟ್ಟಿಯಲೇ, ಒಳ್ಳೆ ಅಭಿನೇತ್ರಿ ಕಣೆ ನೀನು. ನನ್ನ ಮಗನ ಜೀವನ ಚೆನ್ನಾಗಿದ್ರೆ ಸಾಕು, ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಾನು ಹೋಗಿ ಒಂದ್ ಕಡೆ ಸುಮ್ಮನೆ ಕೂತಿದ್ದೆ. ಆದ್ರೆ ನೀನೇ ಅಲ್ಲಿಗೆ ಬಂದು ನನ್ನ ಹತ್ರ ಏನೇನು ಮಾತಾಡ್ದೆ, ಬಂದ ಜನಗಳ ಮುಂದೆ ನಿಮ್ಮ ಅಪ್ಪ ಅಮ್ಮನ ಮುಂದೆ ನೀನು ಒಳ್ಳೆ ಹೆಸರು ತಗೋಬೇಕು ಅಂತ ಬನ್ನಿ ಅತ್ತೆ, ಕಂಪನಿಗೆ ನಿಮ್ಮ ಹೆಸರೇ ಇಟ್ಟಿದ್ದೀವಿ ಅಂತ ಹೇಳಿ ನನ್ನನ್ ಕರ್ಕೊಂಡು ಹೋದೆ. ಕರ್ಕೊಂಡು ಹೋಗಿ ನಿನ್ನ ಹೆಸರಲ್ಲಿರೋ ಕಂಪನಿನ ನನ್ನ ಕೈಯಿಂದನೇ ಉದ್ಘಾಟನೆ ಮಾಡಿಸಿದೀಯಲ್ವಾ, ನೀನು ಸರಿಯಾದ ಸಮಯ ಸಾಧಕಿ ಕಣೆ. ಇಲ್ಲ ಅತ್ತೆ, ಮುಚ್ಚ ಬಾಯಿನ. ನಿನ್ನ ಮಗ ನನ್ನ ಕೈಯಲ್ಲಿದ್ದಾನೆ, ನಿನ್ನಿಂದ ನನ್ನನ್ನೇನ್ ಮಾಡಕ್ಕಾಗತ್ತೆ ಅಂತ, ನನ್ನ ಹೆಸರಲ್ಲಿರೋ ಕಂಪನಿನ ನಿನ್ನ ಕೈಯಿಂದ ಉದ್ಘಾಟನೆ ಮಾಡಿಸ್ತೆ ಅಂತ ಸಂತೋಷ ಪಟ್ಟಿರ್ಬೇಕು ಅಲ್ವಾ. ಸುಮ್ನೆ ಹೇಳಬಾರ್ದು ಕಣೆ, ನೀನು ಸಾಮಾನ್ಯದ ಹೆಣ್ಣಲ್ಲ. ಅಶೋ ಅತ್ತೆ, ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಕಂಪನಿನ ನಿಮ್ ಹೆಸರಲ್ಲಿ ಓಪನ್ ಮಾಡ್ಬೇಕು ಅಂತ ಮ್ಯಾಡಿ ಹತ್ರ ಹೇಳಿದ್ದಕ್ಕೆ ಅವ್ರು ಒಪ್ಕೊಂಡಿದ್ರು. ನೀವು ಬೋರ್ಡ್ ಓಪನ್ ಮಾಡೋವರೆಗೂ ಅದು ನಿಮ್ ಹೆಸರಲ್ಲೇ ಇದೆ ಅಂತ ನಾನು ಅನ್ಕೊಂಡಿದ್ದೆ. ಆ ಬೋರ್ಡ್ ಓಪನ್ ಮಾಡಿದ್ಮೇಲೆ ನನಗೂ ಗೊತ್ತಾಗಿದ್ದು ಅದು ನನ್ನ ಹೆಸರಲ್ಲಿದೆ ಅಂತ. ಇದ್ರ ಮಧ್ಯೆ ಮ್ಯಾಡಿ ಮನ್ಸನ್ನ ಯಾರು ಬದಲಾಯಿಸಿದ್ರು, ಏನಾಯ್ತು ನಂಗೇನು ಗೊತ್ತಿಲ್ಲ ಅತ್ತೆ. ಸತ್ಯವಾಗ್ಲು ನಿಜವಾಗ್ಲೂ ನಿಂಗೇನು ಗೊತ್ತಿಲ್ಲ ಕಣೆ, ಆದ್ರೆ ಎಲ್ಲಾನು ನನ್ನ ಚೆನ್ನಾಗ್ ಗೊತ್ತು. ಇನ್ಮೇಲೆ ನೀನ್ ಏನೇ ಹೇಳಿದ್ರು ನಾನ್ ನಂಬೋದಕ್ ತಯಾರಿಲ್ಲ ಕಣೆ. ಈ ಮನೇಲಿ ಅಧಿಕಾರ ಜಾಸ್ತಿ ಇರೋದು ನಿನಗ ನನಗ ಅಂತ ಚಾಲೆಂಜ್ ಮಾಡಿ ನನ್ನನ್ನ ಸೋಲಿಸ್ಬಿಟ್ಟಿಯಲ್ಲ. ಈ ಹೇಳ್ತೀನಿ ಕೇಳು, ಅತ್ತೆಗೆ ಅಡಿಯಾಳಾಗಿರ್ಬೇಕಲ್ವಾ ಅಂತ ಏಟಿಗೆ ಎದುರೇಟು ಕೊಡೋ ಸಾಮಾನ್ಯ ಸೊಸೆ ಅಂತ ತಿಳ್ಕೊಂಡಿದ್ದೆ ನಿನ್ನನ್ನ. ಆದ್ರೆ ಸೀಟ್ ತೀಸ್ಕೊಳ್ಳೋದಕ್ಕೆ ಕುತಂತ್ರ ಮಾಡ್ತಾ ಇದೀಯ ಅಂತ ನನಗೆ ಈಗ ಗೊತ್ತಾಯ್ತು. ಅಶೋ ಅತ್ತೆ, ನನ್ ನೀ ನನ್ನ ಸೊಸೆ ಅಲ್ಲ ಕಣೆ, ನನ್ನ ಹಿತ ಶತ್ರು. ಅತ್ತೆ ನಿಮ್ ಕೈ ಮುಗಿತೀನಿ. ಮುಚ್ಚು ಬಾಯಿ, ನೀನ್ ಮಾತಾಡ್ಬೇಡ, ನಾನು ಹೇಳೋದನ್ ಮಾತ್ರ ಕೇಳು. ನನ್ನ ಮಗನ ನಿನ್ನ ಹಿಡಿತದಲ್ಲಿ ಇಟ್ಕೊಂಡು ನನ್ನನ್ನ ಡಮ್ಮಿ ಮಾಡಿ ನೀನು ಈ ಮನೆಯಲ್ಲಿ ಮಹಾರಾಣಿ ತರ ಮೆರಿಬೇಕು ಅನ್ಕೊಂಡಿದ್ಯಾ? ಇಲ್ಲ ಕಣೆ, ಇನ್ಮೇಲೆ ಈ ಮನೆಯಲ್ಲಿ ಅದೇ ಸಂತೋಷವಾಗಿರ್ತೀಯ ಅಂತ ನಾನು ನೋಡ್ತೀನಿ. ಅತ್ತೆ